हेलो फ्रेंड्स एलू नमस्कार रेखा अड़े चानल के स्वागत बनी नान माता रेसिपी डिफरेंट आगे कडले बीजली वो चाट अंदकी कडले बीजना बेयसबिटू चाट मोद्री तुम डिफरेंट आगे टेस्ट सखत बेबू मत हेल्तू हेगोद बेगो सामग्री नोड़ा इल्ल कप आगोष्टु नार्मल कडले बीज तक सो अदान कुकरल बेयसकोबेकागुत्ते आद्रे नानु इवत्तु यूस माड्ता इरोदु नार्मल कडलेकायिन ಸಿಪ್ಪೆ ಸಮೇತ ಬರುತ್ತಲ್ಲ ಅದನ್ನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ 1 ಕಪ್ ಆಗೋಷ್ಟು 1 ಈರುಳ್ಳಿ ಕಟ್ ಮಾಡಿರೋದು ಚಿಕ್ಕ ಚಿಕ್ಕದಾಗಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸೌತೆಕಾಯಿ ಕಟ್ ಮಾಡಿರೋದು ಒಂದು ಅರ್ಧ ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ ಒಂದು ಹಸಿರು ಮೆಣಸಿನಕಾಯಿ ಕಟ್ ಮಾಡಿರೋದು ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿ ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಕಾಯಿ ತುರಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ ಹಾಗೆ ಒಂದೇ ಒಂದು ಟೊಮೆಟೊ ಕಟ್ ಮಾಡಿರೋದು ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಕಡಲೆ ಬೀಜ ನಾರ್ಮಲ್ ಆಗಿ ಕಡಲೆ ಬೀಜ ಸಿಗುತ್ತಲ್ಲ ಅದನ್ನ ಕುಕ್ಕರ್ ಅಲ್ಲಿ ಬೇಯಿಸಿ ಸಿಪ್ಪೆ ತೆಗೆದಿರೋದು ಅಕಸ್ಮಾತ್ ನಿಮಗೆ ಕಡಲೆಕಾಯಿ ಸಿಕ್ಕಿಲ್ಲ ಅಂದ್ರೆ ಮನೆಯಲ್ಲಿರೋ ಕಡಲೆ ಬೀಜ ಇರುತ್ತಲ್ಲ ಅದನ್ನ ನೀವು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಆದ್ರೂ ಬೇಯಿಸ್ಕೋಬಹುದು ಒಂದು 3 ಇಂದ 4 ವಿಸಿಲು ಇಲ್ಲಾಂದ್ರೆ ನೀವು ಇಲ್ಲ ದಪ್ಪ ದಪ್ಪಕ್ಕೆ ಬೇಕು ಅನ್ನೋದಾದ್ರೆ ರಾತ್ರಿನೇ ನೆನೆ ಹಾಕಬೇಕು ಇಲ್ಲಾಂದ್ರೆ ಒಂದು 2 ಅವರ್ ನೆಂದ್ರೆ ಸಾಕು 2 ಅವರ್ ಇಂದ 3 ಅವರ್ ನೆಂದು ಆಮೇಲೆ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಆವಾಗ ಈ ಥರ ಒಂದು ಚಾಟ್ ಮಾಡ್ಕೋಬೋದು ಇವಾಗ ನಾನು ಅದೇ ಕಡಲೆಕಾಯಿ ಬರುತ್ತಲ್ಲ ಅದರಲ್ಲಿ ನಾನು ಬೇಯಿಸಿ ಮಾಡ್ತಾ ಇರೋದು ಇವಾಗ ಇದಕ್ಕೆ ಈರುಳ್ಳಿ ಸೌತೆಕಾಯಿ ಮತ್ತು ಉಪ್ಪು ಕೊತ್ತಂಬರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಜನನೂ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರು ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಇದು ಕೂಡ ವಿತೌಟ್ ಫೈರ್ ಕುಕ್ಕಿಂಗೆ ಸೊ ಈ ಥರ ಒಂದು ಚಾಟ್ ಕೂಡ ನೀವು ಮಾಡ್ಬೋದು ಎಲ್ಲಾದರೂ ಕಾಂಪಿಟೇಷನ್ ಇದ್ದಾಗ ಮತ್ತು ಇದಕ್ಕೊಂದು ಚೂರು ಖಾರದ ಪುಡಿ ಮತ್ತು ಮೆಣಸು ಪುಡಿ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಕೆಲವರು ಇದಕ್ಕೆ ಕಾಲ ನಮ್ಮಕಂದ್ರೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊತಾರೆ ಸೊ ಪಾನಿಪುರಿಗೆ ಯೂಸ್ ಮಾಡ್ತಾರಲ್ಲ ಬ್ಲ್ಯಾಕ್ ಸಾಲ್ಟ್ ಅದು ಕೂಡ ಹಾಕ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ನೀವು ಯಾವಾಗಾದರೂ ಮಾಡಿ ಎಲ್ಲಾದರೂ ಕೂಡ ಎತ್ಕೊಂಡು ಹೋಗ್ಬೋದು ಸೊ ಹೆಲ್ತ್ಗೆ ಒಳ್ಳೆಯದು ಮಕ್ಕಳಿಗೆ ಸಂಜೆ ಹೊತ್ತು ಬಂದಾಗ ಸ್ಕೂಲಿಂದ ಒಂದು ಚಾಟ್ ಥರ ಕೊಡ್ಬೋದು ಯಾಕಂದರೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿರ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿನ ನೀವು ಡಯೆಟ್ ಮಾಡೋರು ಕೂಡ ನೀವು ಮಧ್ಯಾಹ್ನ ಟೈಮು ಇಲ್ಲಾಂದರೆ ರಾತ್ರಿ ಟೈಮ್ ಇದನ್ನು ತಿಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ದೇಹ ಈಟಿರೋರಿಗೆ ದೇಹಕ್ಕೂ ಕೂಡ ತಂಪು ಇದು ಸೊ ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು.